ಇವತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಏನು ಬಜೆಟ್ ಪ್ರೆಸೆಂಟ್ ಮಾಡ್ಯಾರ, ಇಟ್ಸ್ ಅ ಮೋಸ್ಟ್ ವೆಲ್ಕಮ್ ಬಜೆಟ್. ಮೇನ್ ಇದ್ರಾಗೆ ಬಜೆಟ್ದಲ್ಲಿ ಏನು ಅಂದರೆ 554,000 crores ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಲ್ಲಿ ಮಾಡಕತ್ತಾರ. ಅದ್ರಾಗಿಂದು 1,10,000 crore ಈಸ್ ಫಾರ್ ರೈಲ್ವೆ, 1,18,000 crore ಫಾರ್ ರೋಡ್ ಇನ್ಫ್ರಾಸ್ಟ್ರಕ್ಚರ್, 64,183 crore ಫಾರ್ ಹೆಲ್ತ್ ಸೆಕ್ಟರ್, 1,41,617 crore ಫಾರ್ ಸ್ವಚ್ಛ ಭಾರತ್ ಮಿಷನ್ಸ್. ಅಂದ್ರೆ ಆಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಂದ್ಲಿಂದ ಮಂದಿ ಹತ್ರ ರೊಕ್ಕ ಬರ್ತಾರೆ, ಮತ್ತೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಸೊ ನಮ್ಮ ಏನಂತಾರೆ ಇಕಾನಮಿ ವಿಲ್ ಗ್ರೋ ಡ್ಯೂ ಟು ದಿಸ್, ಆ್ಯಂಡ್ ದಿಸ್ ಇಸ್ ರಿಯಲಿ ಬಿಗ್ ಬಜೆಟ್. ಆ್ಯಂಡ್ ಸಿ ಹ್ಯಾಸ್ ಕನ್ಸಿಡರ್ಡ್ ಎವ್ರಿ ಸೆಕ್ಟರ್, ಅಗ್ರಿಕಲ್ಚರ್ ಆಗಲಿ, ರೂರಲ್ ಡೆವಲಪ್ಮೆಂಟ್ ಆಗಲಿ, ರೈಲ್ವೆ ಸ್ಟ್ರಕ್ಚರ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಹೆಲ್ತ್ ಸೆಕ್ಟರ್ ಆಗಲಿ, ಎಜುಕೇಷನ್ ಸೆಕ್ಟರ್ ಆಗಲಿ, ಎಲ್ಲ ಕನ್ಸಿಡರ್ ಮಾಡಿ ಟೆಕ್ಸ್ಟೈಲ್ ಸೆಕ್ಟರ್ ಆಗಲಿ, MSME ಸೆಕ್ಟರ್ ಆಗಲಿ, ಎಲ್ಲದಲ್ಲಿ ಸಿ ಹ್ಯಾಸ್ ಕನ್ಸಿಡರ್ಡ್ ಆ್ಯಂಡ್ ವೆಲ್ ಬ್ಯಾಲೆನ್ಸ್ಡ್ ಬಜೆಟ್. ನಾವು ಡ್ಯೂ ಟು COVID-19 ಬಜೆಟ್ದಲ್ಲಿ ಏನು ಇನ್ವೆಸ್ಟ್ಮೆಂಟ್ 27,00,000 crore rupees ಏನು ಇನ್ವೆಸ್ಟ್ಮೆಂಟ್ ಖರ್ಚಾಗಿದೆ, ಜಾಸ್ತಿ ಖರ್ಚಾಗಿದೆ ನಮ್ಮ MSME ಸೆಕ್ಟರ್ GST ಏನಾರ ಜಾಸ್ತಿ ಮಾಡಿ ನಮ್ಮ ಕನ್ಸ್ಯೂಮರ್ ಮ್ಯಾಗ ಇಲ್ಲಿ MSME ಸೆಕ್ಟರ್ ಮ್ಯಾಗ ಟ್ಯಾಕ್ಸ್ ಬರ್ಡನ್ ಮಾಡ್ತಾರೆ ಅಂದ್ಕೊಂಡಿದ್ವಿ, ಬಟ್ ಅದು ಏನೂ ಮಾಡಿಲ್ಲ. ಸೊ ವಿ ಸೇ ದ್ಯಾಟ್ ಇಟ್ಸ್ ಅ ರಿಯಲಿ ವೆರಿ ಗುಡ್